ಇಷ್ಟರಾಗಿಯಲ್ಲ ನಾನು ಒಬ್ಬ ಸದಸ್ಯನಾಗಿ ನಾನು ಹೇಳ್ತೀನಿ. ನಿನ್ನೆ ನಮ್ಮ ಸಭಾಧ್ಯಕ್ಷರು ಬಹಳ ಖೇದವನ್ನು ವ್ಯಕ್ತಪಡಿಸಿದ್ದಾರೆ. ಖಾಸಗಿ ವಿಚಾರಗಳನ್ನ ಮಾತಾಡಲಿಕ್ಕೆ ಬೇರೆ ಬೇಕು. ಒಂದು ಯಾವುದೋ ಖಾಸಗಿ ವಿಚಾರನ ತಗೊಂಡು ಇಡೀ ರಾಜ್ಯದ ವಿಚಾರಗಳನ್ನ ಚರ್ಚೆ ಮಾಡೋ ಸದನದ ಸಮಯವನ್ನು ಸಂಪೂರ್ಣ ಇವತ್ತು ಹಾಳು ಮಾಡಿದ್ದಾರೆ. ಎಲ್ಲ ಸದಸ್ಯರು 224 ಕ್ಷೇತ್ರದಲ್ಲಿ ಅವರ ಕ್ಷೇತ್ರದ ಸಮಸ್ಯೆ ಕೇಳಬೇಕು ಅಥವಾ ಅವ್ರಿಗೆ ಇಷ್ಟ ಇರುವ ಒಂದು ಕ್ಷೇತ್ರದ ಬಗ್ಗೆ ತಮ್ಮ ಅಭಿಪ್ರಾಯನ ಕೊಡಬೇಕು, ಅನುದಾನ ಯಾವ ರೀತಿ ಖರ್ಚಾಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಒಂದು ಸಹಜವಾಗಿ ಆಸೆ ಇರ್ತದೆ. ಅದರಲ್ಲೂ ಕೂಡ ಮೊದಲನೇ ಬಾರಿ ಯಾರು ಆಯ್ಕೆ ಆಗಿರ್ತಾರೆ ಅವ್ರಿಗೆ ಒಂದು ತುಡಿತಾ ಇರ್ತದೆ. ಅದು ಇವತ್ತು ಆಗಿಲ್ಲ. ಒಂದು 10 ದಿವಸದ ಹಿಂದೆ ತಾನೇ ಅಥವಾ 1 ತಿಂಗಳ ಹಿಂದೆ ಸ್ಪೀಕರ್ ಅವರು ಒಂದು ವಿಚಾರ ಸಂಕಿರಣ ಮಾಡಿದರು. ಯಾವ ರೀತಿ ಮೌಲ್ಯಗಳು ಕುಸಿತ ಇದೆ ಅದು ಮುಗಿದ ಒಂದು ಮೊದಲನೇ ಅವಧಿನಲ್ಲೇ ಮೊದಲನೇ ಸದನದಲ್ಲಿ ಈ ರೀತಿಯಾಗಿರೋದು ಅತ್ಯಂತ ಖೇದಕ. ಇದರ ಬಗ್ಗೆ ಎಲ್ಲ ಪಕ್ಷದ ಹಿರಿಯರು ಒಂದು ಅವಲೋಕನ ಮಾಡಿಕೊಂಡ್ರು. ಸದನ ಇರೋದು ಯಾತಕ್ಕೆ, ಸದನದಲ್ಲಿ ಏನು ಚರ್ಚೆ ಆಗಬೇಕು, ಚರ್ಚೆನೂ ಯಾವ ಮಟ್ಟದಲ್ಲಿ ಆಗಬೇಕು, ಯಾವ ಗಾಂಭೀರ್ಯತೆ ಇರಬೇಕು, ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಳ್ಳುವ ಅತ್ಯಂತ ಅಗತ್ಯ.